ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಲಕ್ಕಿ ತೇಜು. ಇವತ್ತಿನ ದಿನ ನಾನು ಒಂದು ವಿಭಿನ್ನ ರೀತಿಯ ವ್ಲಾಗ್, ಒಂದು ಕಾರ್ಯಕ್ರಮದ ಬಗ್ಗೆ ನಿಮಗೆಲ್ಲ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ಏನಪ್ಪ ಅಂದರೆ, ಸಿರಿಧಾನ್ಯಗಳ ಅಡುಗೆ ಸ್ಪರ್ಧೆ ಕಾರ್ಯಕ್ರಮ ಬಾಗಲಕೋಟೆಯಲ್ಲಿ ಏರ್ಪಡಿಸಿದ್ರು. ನಾನು ಅದರಲ್ಲಿ ಭಾಗವಹಿಸಿದ್ದೆ. ನಾನು ಸಿರಿಧಾನ್ಯಗಳಲ್ಲಿ ಒಂದಾದಂಥ ಬರಗು ಕಾಳನ್ನು ಯೂಸ್ ಮಾಡಿಕೊಂಡು ಬಿಸಿಬೇಳೆಭಾತನ್ನು ಮಾಡಿ ಅಲ್ಲಿ ತಗೊಂಡೋಗಿ ಒಂದು ಸ್ಪರ್ಧೆಗೆ ನಾನು ಭಾಗವಹಿಸಿದ್ದೆ. ಅದರದ್ದು ಒಂದು ವಿಡಿಯೋನ, ಒಂದು ಚಿತ್ರಣ ನಾನು ನಿಮಗೆಲ್ಲ ತೋರಿಸ್ತಾ ಇದ್ದೀನಿ. ಇಲ್ಲೆಲ್ಲ ಎಲ್ಲರೂ ಒಂದು ಬೇರೆ ಬೇರೆ ರೀತಿಯಾದಂತಹ ಅಡುಗೆಗಳನ್ನು ಮಾಡ್ಕೊ ಬಂದಿದ್ದರು. ಅದನ್ನು ಒಬ್ಬೊಬ್ಬರು ಒಂದೊಂದು ವಿಭಾಗದಲ್ಲಿ ಕೂತು ಅದನ್ನು ನೋಡಿ ಇಟ್ಕೊಂಡಿದ್ದಾರೆ. ಸಿರಿಧಾನ್ಯಗಳನ್ನು, ಮುಖ್ಯವಾಗಿ ಸಿರಿಧಾನ್ಯಗಳನ್ನು ಬಳಸಿ ಮಾಡುವಂತಹ ಅಡುಗೆ ಸ್ಪರ್ಧೆ ಇತ್ತು ಇಲ್ಲಿ ಬಾಗಲಕೋಟೆ ಜಿಲ್ಲಾ ಮಟ್ಟದಲ್ಲಿ ಮಾಡಿರುವಂಥ ಕಾರ್ಯಕ್ರಮ ಇದು. ನಾನು ಒಂದು ಎಕ್ಸ್ಪೀರಿಯೆನ್ಸ್ ಇರುತ್ತೆ ಅಂತೇಳಿ, ಹಾಗೆ ಹೇಗಿದೆ, ಯಾವಾಗಲೂ ನಾನು ಅಟೆಂಡ್ ಮಾಡಿರಲಿಲ್ಲ. ಇಲ್ಲಿ ಒಂದು ಮಾಡು ಅಂತೇಳಿ ನಮ್ಮನೆಯವರು ಒಂದು ಅರ್ಜಿಯೆಲ್ಲ ಹಾಕಿದ್ರು. ಹಾಗಾಗಿ ನಾನಿಲ್ಲಿ ಒಂದು ಸ್ಪರ್ಧೆಗೆ ಅಟೆಂಡ್ ಆಗಿದ್ದೀನಿ. ನೋಡಿ, ಇದು ನಾನು ನನಗೆ ಕೊಟ್ಟಿರುವಂಥ ಒಂದು ಪ್ಲೇಸ್. ಇಲ್ಲಿ ನಾನು ಅದೇ ನಿನ್ನೆ ಒಂದು ವೀಡಿಯೋ ಹಾಕಿದ್ನಲ್ಲ ನಿಮಗೆಲ್ಲ, ಸಿರಿಧಾನ್ಯ ಬಳಸಿ ಬರಗು ಬಿಸಿಬೇಳೆ ಬಂತು, ಅದು ಇದೇ ಕಾರ್ಯಕ್ರಮಕ್ಕೆ ನಾನು ಮಾಡ್ಕೊಂಡು ಹೋಗಿದ್ದು. ಅದು ನಿನ್ನೆ ತೋರಿಸಿದ್ದ ವೀಡಿಯೋ, ಇವತ್ತು ಒಂದು ಕಾರ್ಯಕ್ರಮದ ವೀಡಿಯೋನ ನಾನು ಇವತ್ತು ಹಾಕ್ತಾ ಇದ್ದೀನಿ. ನೋಡಿ, ಇದನ್ನೇ ನಾನು ಮಾಡ್ಕೊಂಡು ಹೋಗಿದ್ದು. ಎಲ್ಲರೂ ಬೇರೆ ಬೇರೆ ರೀತಿಯಾದಂಥ ಅಡುಗೆ ತುಂಬ ಚೆನ್ನಾಗಿ ಮಾಡ್ಕೊ ಬಂದಿದ್ದರು. ಒಂದೊಂದು ಡಿಫ್ರೆಂಟಾಗಿತ್ತು. ಪ್ರಶಸ್ತಿ ಬರುತ್ತೆ ಅದು ಮುಖ್ಯ ಆಗಿರಲಿಲ್ಲ ನನಗೆ. ಒಂದು ಈ ಒಂದು ಫಂಕ್ಷನನ್ನು ಅಟೆಂಡ್ ಮಾಡಬೇಕು, ಹೇಗಿರುತ್ತೆ ಅಂತ ನೋಡಬೇಕು ಅಂತೇಳಿ ನಾನು ಈ ಒಂದು ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿದ್ದೆ. ನಮ್ಮನೆಯವರು ಸಹ ಹೇಗಿರುತ್ತೆ ನೋಡು, ಒಂದು ಟೈಮ್ ಎಕ್ಸ್ಪೀರಿಯೆನ್ಸ್ ಇರುತ್ತೆ ಅಂತೇಳಿ ಅವರೇ ಅರ್ಜಿಯೆಲ್ಲ ಹಾಕಿದರು. ಇವರೆಲ್ಲ ಒಂದು 5-6 ಜನ ಜಡ್ಜಸ್ ಇರ್ತಾರೆ, ಅವರು ಬಂದು ಟೇಸ್ಟ್ ಮಾಡ್ತಾರೆ. ತುಂಬ ಚೆನ್ನಾಗಿದೆ ಅಂತ ಎಲ್ಲರೂ ಹೇಳಿದರು. ಈ ರೀತಿಯಾದಂಥ ಒಂದು ಅಡುಗೆ ಸ್ಪರ್ಧೆ ನಾನು ಯಾವಾಗಲೂ ಅಟೆಂಡ್ ಮಾಡಿರಲಿಲ್ಲ, ಇದೇ ಫಸ್ಟು. 2023ರಲ್ಲಿ ಈ ಒಂದು ಫಸ್ಟ್ ಟೈಮ್ ಒಂದು ಸ್ಪರ್ಧೆನ ಅಟೆಂಡ್ ಮಾಡಿದ್ದೀನಿ. ಏನೋ ಒಂಥರ ಖುಷಿ ಅಂತ ಅನ್ನಿಸ್ತು. ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತೇಳಿ ನಾನು ಈ ವಿಡಿಯೋ ಮಾಡಿ ನಿಮಗೆಲ್ಲ ತೋರಿಸ್ತಾ ಇದ್ದೀನಿ. ಇವರೆಲ್ಲ ಜಡ್ಜಸ್ ಎಲ್ಲರೂ ಸಹ ಬಂದು ನಮ್ಮ ಅಡುಗೆಯ ಒಂದು ರುಚಿನ ನೋಡಿದರು. ಎಲ್ಲರೂ ಅವರವರ ಯಾವ ರೀತಿ ಮಾಡಿದ್ದಾರೆ ಅಂತ ಹೇಳಿ ಎಲ್ಲರೂ ಸಹ ಟೇಸ್ಟ್ ಮಾಡಿ ನೋಡಿದರು. ಆ ಅಡುಗೆ ಬಗ್ಗೆ ವಿವರಣೆನ ಕೇಳ್ತಾರೆ, ಹೇಗೆ ಮಾಡಿದ್ರಿ ಮತ್ತು ಏನೇನೆಲ್ಲ ಉಪಯೋಗ, ಹೀಗೆ ನಾನಾ ರೀತಿಯ ಅದರ ಅವ್ರದ್ದೇ ಆದಂತಹ ಒಂದೆರಡು ಕ್ವೆಶನ್ಗಳನ್ನ ಕೇಳ್ತಾರೆ. ನಾವು ಎಲ್ಲದನ್ನು ತಿಳ್ಕೊಂಡು ಮತ್ತು ಅಡುಗೆನೂ ಸಹ ಅಷ್ಟೇ ರುಚಿಯಾಗಿ ಮಾಡಿಕೊಂಡು ಹೋಗೋದಿತ್ತು. ಇವರು ಜಡ್ಜಸ್, ಇವರು ಸಹ ಒಂದೆರಡು ಮಾತು ಕ್ವೆಶನ್ಗಳನ್ನು ಕೇಳ್ತಾ ಇದ್ರು. ನಾನು ಅದರ ಉಪಯೋಗ ಏನು, ಏನದರಲ್ಲಿ ಪೋಷಕಾಂಶ ಇದೆ, ಹೀಗೆ ನಾನಾ ರೀತಿಯ ಪ್ರಶ್ನೆಗಳು ಕೇಳ್ತಾ ಇದ್ರು. ನಾನು ಅದಕ್ಕೆ ಆನ್ಸರ್ ಮಾಡ್ತಾ ಇದ್ದೆ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಆಗಿ. ಎಲ್ಲರಿಗೂ ತುಂಬ ಧನ್ಯವಾದಗಳು.